ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿ. ನಾನು ಡಾಕ್ಟರ್ ಶ್ರೀಶೈಲ್ ಬದಾಮಿ, ಚೈತನ್ಯ ವಿಕಾಸ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕೇಂದ್ರ ತುಮಕೂರು, ಕಾರ್ಯಕ್ರಮ ಆರೋಗ್ಯ ಮತ್ತು ಆಧ್ಯಾತ್ಮ. ಈ ಕಾರ್ಯಕ್ರಮದಡಿಯಲ್ಲಿ ಮನುಕುಲದ ಉಳಿವಿಗಾಗಿ ಎಂಬ ವಿಷಯವಾಗಿ ನಾವು ಕಳೆದ ಒಂದು ತಿಂಗಳಿಂದ ಹಲವಾರು ವಿಚಾರಗಳನ್ನು ಇಲ್ಲಿ ತಮಗೆ ತಿಳಿಸ್ತಾ ಬರ್ತಾ ಇದ್ದೇನೆ. ಈ ವಿಚಾರಗಳಲ್ಲಿ ರಾಸಾಯನಿಕಮಯವಾದ ಜಗತ್ತು ನಮಗೆ ಆರೋಗ್ಯ ಅನಾರೋಗ್ಯ ತರುತ್ತೆ, ನಮ್ಮ ಮುಂದಿನ ಪೀಳಿಗೆಗಳನ್ನು ಇಲ್ಲಿ ಬದುಕಲಿಕ್ಕೆ ಬಿಡುವುದಿಲ್ಲ ಅನ್ನೋ ವಿಚಾರವನ್ನು ನಾನು ಒತ್ತಿ ಒತ್ತಿ ತಮಗೆ ತಿಳಿಸಿದ್ದೀನಿ. ಇದರಲ್ಲಿ ಪ್ರಪ್ರಥಮವಾಗಿ ನಾವು ಕೀಟನಾಶಕಗಳ ಬಳಕೆಯನ್ನು ಸಂಪೂರ್ಣವಾಗಿ ಬಿಡಬೇಕು ಹಾಗೂ ಸರ್ಕಾರಗಳು ಅದನ್ನು ನಿಷೇಧಿಸಬೇಕು ಅನ್ನೋ ವಿಚಾರವಾಗಿ ನಾವು ಹಲವಾರು ದಿನಗಳವರೆಗೆ ಅದನ್ನು ತಿಳ್ಕೊಂಡ್ವಿ. ನಂತರ ಪ್ಲಾಸ್ಟಿಕ್ ಬಳಕೆ ಅತಿಯಾಗಿದೆ. ಇವತ್ತು ಇಡೀ ಜಗತ್ತು ಪ್ಲಾಸ್ಟಿಕ್ ಮಯವಾಗಿದೆ. ಪ್ಲಾಸ್ಟಿಕ್ ಬಳಸದೇ ಇರೋ ಒಬ್ಬ ವ್ಯಕ್ತಿ ನಮಗೆ ಇವತ್ತು ಸಿಗಲಿಕ್ಕಿಲ್ಲ. ಪ್ರತಿಯೊಂದು ಮನೆಗಳು ಪ್ಲಾಸ್ಟಿಕ್ ಮಯ ಆಗಿವೆ. ಈ ರೀತಿ ಅತಿ ಹೆಚ್ಚಾಗಿ ಪ್ಲಾಸ್ಟಿಕ್ ಬಳಸೋದ್ರಿಂದ ಏನೇನು ಅನಾಹುತಗಳಾಗುತ್ತೆ, ನಮ್ಮ ಮುಂದಿನ ಪೀಳಿಗೆಗಳು ಯಾವ ರೀತಿ ಈ ಜಗತ್ತಿನಲ್ಲಿ ಹುಟ್ಟುತ್ತಾವು ಅನಾರೋಗ್ಯ ಪೀಡಿತರಾಗಿ ಅನ್ನೋದನ್ನು ನಾನು ತಮಗೆ ತಿಳಿಸಿದ್ದೇನೆ. ಈ ಪ್ಲಾಸ್ಟಿಕ್ ಬಳಕೆಯನ್ನು ಬಿಡುವುದು ಹೇಗೆ, ಯಾವ್ಯಾವುದಕ್ಕೆ ನಾವು ಒತ್ತು ಕೊಡಬೇಕು ಅನ್ನೋ ವಿಚಾರವಾಗಿ ನಾವು ನಿನ್ನೆಯ ಸಂಚಿಕೆಯಲ್ಲಿ ನೋಡಿದ್ವಿ. ಇವತ್ತು ಅದರ ಮುಂದುವರೆದ ಭಾಗ. ಪ್ರತಿಯೊಂದು ಅಡುಗೆ ಮನೆಗಳಲ್ಲೂ ಕೂಡ ಇವತ್ತು ಮೈಕ್ರೋವೇವ್ ಓವನ್ನು ಪ್ರವೇಶ ಮಾಡಿಬಿಟ್ಟಿದೆ. ಇನ್ನು ಬೇಕರಿಗಳಲ್ಲಿ ಕೂಡ ತಮಗೆ ಮೈಕ್ರೋವೇವ್ ಓವನ್ನು ಪ್ರತಿಯೊಂದು ಬೇಕರಿಯಲ್ಲೂ ಇದ್ದೇ ಇರುತ್ತೆ. ನಾವು ಏನಾದರೂ ಆಹಾರವನ್ನು ತೆಗೆದುಕೊಳ್ಳಿಕ್ಕೆ ಹೋದರೆ ಬೇಕರಿಯಲ್ಲಿ ಆಹಾರವನ್ನು ಮೈಕ್ರೋವೇವಲ್ಲಿ ಇಟ್ಟುಬಿಟ್ಟು ಹೀಟ್ ಮಾಡಿ ನಮಗೆ ಕೊಡ್ತಾರೆ. ಬಿಸಿ ಬಿಸಿ ಆಹಾರ ಅಂಥೇಳಿ ನಾವು ಸೇವಿಸ್ತೇವೆ. ಅದು ತಣ್ಣಗಿದ್ದದ್ದಾದರೆ ನಮಗೆ ಸೇರುವುದಿಲ್ಲ. ಒಂದನೇದ್ದು. ಎರಡನೇದಾಗಿ ಈ ಬಿಸಿ ಆಗೋದ್ರಿಂದ ಅದರಲ್ಲಿ ಯಾವುದೇ ಒಂದು ಕ್ರಿಮಿ ಬ್ಯಾಕ್ಟೀರಿಯಾಗಳು ಅವು ಬೆಳೀಲಿಕ್ಕೆ ಅವಕಾಶ ಇರಲ್ಲ, ಎಲ್ಲ ಸತ್ತು ಹೋಗಿರ್ತಾವೆ. ಅದಕ್ಕೆ ನಾವು ಒಂದು ಉತ್ತಮ ಆಹಾರವನ್ನು ಸೇವಿಸ್ತಾ ಇದ್ದೀವಿ ಅನ್ನೋ ಒಂದು ಕಲ್ಪನೆ ಅಲ್ಲಿ ಮೈಕ್ರೋವೇವ್ ಓವನ್ನಲ್ಲಿ ಬಿಸಿ ಆಹಾರವನ್ನು ಬಿಸಿ ಮಾಡಿದ ಆಹಾರವನ್ನು ತಿನ್ನೋರಿಗೆ ಇರುತ್ತೆ. ಆದರೆ ಇವೆರಡೂ ಸಂಪೂರ್ಣ ತಪ್ಪು. ಮೈಕ್ರೋವೇವ್ ಬಳಸೋದ್ರಿಂದ ನಾವು ಈಗ ಆಲ್ರೆಡಿ ಅದು ಆಹಾರವನ್ನು ಒಮ್ಮೆ ಬೇಯಿಸಿಬಿಟ್ಟು ಅಲ್ಲಿ ಇಟ್ಟಿರ್ತಾರೆ, ಅದನ್ನು ನಾವು ಹೋದಾಗ ಮತ್ತೊಮ್ಮೆ ಬೇಯಿಸಿಕೊಡ್ತಾರೆ. ಹೀಗೆ ಪದೇ ಪದೇ ಬೇಯಿಸುವುದರಿಂದ ಅದರಲ್ಲಿನ ಪೋಷಕಾಂಶಗಳು ಎಲ್ಲವೂ ಹಾಳಾಗಿಬಿಡುತ್ತೆ. ಹೀಗಾಗಿ ನಾವು ಆಹಾರವನ್ನು ದುಡ್ಡು ಕೊಟ್ಟಿರ್ತೀವಿ, ಆಹಾರ ತಿಂದಿರ್ತೀವಿ, ಆದರೆ ಆ ಆಹಾರ ನಮ್ಮ ದೇಹಕ್ಕೆ ದಕ್ಕಬೇಕು. ಅದು ಆದರೆ ಅದು ಪೋಷಕಾಂಶಗಳು ಯಾವುದು ಇರದೇ ಇರೋದ್ರಿಂದ ನಮ್ಮ ದೇಹಕ್ಕೆ ಅದು ಸಿಗೋದಿಲ್ಲ. ಅದು ಆಹಾರ ನಾವು ಉಂಡ ಆಹಾರ ರಕ್ತವಾಗಬೇಕು, ಆದರೆ ಅದು ರಕ್ತಕ್ಕೆ ಯಾವುದೇ ಒಂದು ಪೋಷಕಾಂಶಗಳನ್ನು ಕೊಡುವುದಿಲ್ಲ. ಹೀಗಾಗಿ ಬಿಟ್ಟು ಪದೇ ಪದೇ ಬೇಯಿಸಿದ ಆಹಾರವನ್ನು ಸೇವಿಸಬಾರ್ದು ಅಂತೇಳಿ ನಮ್ಮ ಹಿರಿಯರು ಹೇಳ್ತಾ ಇದ್ದರು. ಇವತ್ತು ಮೈಕ್ರೋವೇವಲ್ಲಿ ಬೇಕರಿಗಳಲ್ಲಿ ಪದೇ ಪದೇ ಆಹಾರವನ್ನು ಬೇಯಿಸಿ ತಮಗೆ ಕೊಡ್ತಾರೆ, ಅದು ತಪ್ಪು. ಆ ಹಸಿಯಾದ ಆಹಾರವನ್ನು ಅಂದರೆ ಬೇಯಿಸದೇ ಇದ್ದ ಆಹಾರ ಅವರೇನು ಒಮ್ಮೆ ಬೇಯಿಸಿರ್ತಾರೆ ಇಟ್ಬಿಟ್ಟಿರ್ತಾರೆ, ಅದನ್ನ ಹಾಗೇ ತೊಗೊಳ್ಕೊಳ್ಳಿಬೇಕಿದ್ರೆ. ಆದರೆ ಮೈಕ್ರೋವೇವಲ್ಲಿ ಬೇಯಿಸಿದ ನಂತರ ಅದರಲ್ಲಿ ಪೋಷಕಾಂಶಗಳು ಹೊರಟೋಗ್ತಾವೆ. ಅದಕ್ಕೆ ತಂಗಳ ಆಹಾರ ಒಳ್ಳೆಯದು, ಬಿಟ್ಟರೆ ಮೈಕ್ರೋವೇವ್ನಲ್ಲಿ ಬಿಸಿ ಮಾಡಿದ ಆಹಾರ ಕೆಟ್ಟದ್ದು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಡುಗೆಯನ್ನು ಹೇಗೆ ಮಾಡಬೇಕು, ಅಡುಗೆಯನ್ನು ಯಾವುದು ಸಾವಕಾಶವಾಗಿ ತಡವಾಗಿ ಮಾಡುತ್ತೆ, ಯಾವುದು ಅಡುಗೆ ಆಗುತ್ತೋ ಅದು ಒಳ್ಳೆಯ ಅಡುಗೆ. ಅಂದರೆ ನಾವು ಇವತ್ತು ಗ್ಯಾಸಲ್ಲಿ ಅಡುಗೆ ಮಾಡ್ತೀವಿ, ಗ್ಯಾಸಲ್ಲಿ ಕಡಿಮೆ ಫ್ಲೇಮ್ ಇಟ್ಟು ಉರಿಯನ್ನು ಕಡಿಮೆ ಇಟ್ಟುಬಿಟ್ಟು ಅಡುಗೆ ಮಾಡ್ತಾರೆ, ತುಂಬ ತಡವಾಗಿ ಅನ್ನ ಆಗುತ್ತೆ, ಸಾಂಬಾರಾಗುತ್ತೆ, ಪಲ್ಯ ಆಗುತ್ತೆ, ಆದರೆ ಅದು ಉತ್ತಮ ಆಹಾರ ಆಗಿರುತ್ತೆ. ಅದೇ ಜಾಸ್ತಿ ಇದನ್ನು ಮಾಡಿಬಿಟ್ಟು ಕುಕ್ಕರ್ಗೆ ಗ್ಯಾಸಲ್ಲಿ ಜಾಸ್ತಿ ಉರಿ ಇಟ್ಟುಬಿಟ್ಟು ನಾವು ಅಡುಗೆ ಮಾಡ್ತೀವಿ, ಅದು ಬೇಗ ಅಡುಗೆ ಆಗಿಬಿಡುತ್ತೆ. ಬೇಗ ಅಡುಗೆ ಆದದ್ದು ತನ್ನ ಪೋಷಕಾಂಶಗಳನ್ನು ಕಳ್ಕೊಂಡು ಅಡುಗೆ ಆಗಿರುತ್ತೆ. ಅದಕ್ಕೆ ಈ ಗ್ಯಾಸಲ್ಲಿ ಕುಕ್ಕರಲ್ಲಿ ನಾವು ಕುಕ್ಕರ್ಗಿಂತ ಹಾಗೆ ಅಡುಗೆ ಮಾಡೋದು ಒಳ್ಳೆಯದು. ಹಾಗೆ ಪಾತ್ರೆ ಇಟ್ಟುಬಿಟ್ಟು ಅಡುಗೆ ಮಾಡೋದು ಕುಕ್ಕರಲ್ಲಿ ಬೇಗ ಆಗುತ್ತೆ, ಹೀಗಾಗಿ ಕುಕ್ಕರಲ್ಲಿ ಪೋಷಕಾಂಶಗಳು ಹಾಳಾಗ್ತಾವೆ. ಕುಕ್ಕರ್ಗಿಂತ ಮೈಕ್ರೋವೇವಲ್ಲಿ ಇನ್ನೂ ಬೇಗ ಅಡುಗೆ ಆಗುತ್ತೆ, ಹೀಗಾಗಿ ಅಲ್ಲಿ ಕೂಡ ಯಾವುದೇ ಪೋಷಕಾಂಶಗಳು ನಮಗೆ ಸಿಗುವುದಿಲ್ಲ. ಆ ಥರದ ಆಹಾರ ತೆಗೆದುಕೊಂಡ್ರೆ ಏನು ಉಪಯೋಗ, ಬರೀ ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ ನೀ ಆಹಾರ ತಿಂತಿದ್ದೀ ಅಂತೇಳಿ. ಆದರೆ ಆ ಮನಸ್ಸಿಗೆ ನಮ್ಮ ದೇಹಕ್ಕೆ ಬೇಕಾಗುವ ರಕ್ತ
ಪೋಷಕಾಂಶಗಳು ಯಾವುದೇ ಒಂದು ಅಲ್ಲಿ ಸಿಗೋದಿಲ್ಲ. ಅದರ ಸಲುವಾಗಿ ಎಲ್ಲ ಪೋಷಕಾಂಶಗಳು ಹಾಳಾಗಿ ಹೋಗಿಬಿಟ್ಟಿರುತ್ತೆ. ಈ ನಮ್ಮ ಆಹಾರಗಳಲ್ಲಿ ಮುಖ್ಯವಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್, ನಾನು ಹಿಂದೆ ಹೇಳಿದೆ ತಮಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವಂಥ ಆಹಾರಗಳನ್ನು ನಾವು ಹೆಚ್ಚು ಹೆಚ್ಚು ಸೇವಿಸಬೇಕು ಅಂತ ಹೇಳಿಬಿಟ್ಟು. ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವಂಥ ಆಹಾರ ಎಲ್ಲವೂ ಡಿಗ್ರೇಡ್ ಅಂತಂದರೆ ಹಾಳಾಗಿ ಹೋಗಿರುತ್ತೆ. ಹೀಗಾಗಿ ನಮಗೆ ಯಾವುದೇ ಒಂದು ಪೋಷಕಾಂಶಗಳನ್ನ, ವಿಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಆಮೇಲೆ ಈ ಪೋಷಕಾಂಶಗಳು ಪ್ರೋಟೀನ್ಸು, ಟ್ಯಾನಿನ್ಸು, ಈ ರೀತಿ ಹಲವಾರು ಗ್ಲೈಕೋಸೈಡ್ಸು ಪೋಷಕಾಂಶಗಳು ನಮ್ಮ ಆಹಾರದಲ್ಲಿರುತ್ತೆ. ಈ ಆಹಾರಗಳು ಮೈಕ್ರೋವೇವಲ್ಲಿ ನಾವು ಆಹಾರವನ್ನು ತಯಾರು ಮಾಡಿದರೆ ಈ ಪೋಷಕಾಂಶಗಳೆಲ್ಲ ಹಾಳಾಗಿ ಹೋಗಿರುತ್ತೆ. ಅದಕ್ಕೆ ಮೈಕ್ರೋವೇವನ್ನು ದಯವಿಟ್ಟು ಬಳಸಬೇಡಿ. ಇನ್ನು ಮುಖ್ಯವಾದ ಕಾರಣ, ಮೈಕ್ರೋವೇವನ್ನು ಯಾಕೆ ನಾವು ಬಳಸಬಾರ್ದು ಅಂತಂತಂದರೆ, ಮುಖ್ಯವಾದ ಕಾರಣ ನಾವು ಅದರಲ್ಲಿ ಪ್ಲ್ಯಾಸ್ಟಿಕಲ್ಲಿ ಅಡುಗೆ ಮಾಡ್ತೀವಿ. ನಾವು ಅನ್ನ ಮಾಡಬೇಕಾದ್ರೆ ಪ್ಲ್ಯಾಸ್ಟಿಕ್ ಪಾತ್ರೆಯಲ್ಲಿ ಅಕ್ಕಿ ನೀರು ಹಾಕಿಬಿಟ್ಟು ಮೈಕ್ರೋವೇವಲ್ಲಿ ಇಡ್ತೀವಿ, ಅದು ಅನ್ನ ತಯಾರಾಗುತ್ತೆ. ಆ ಅನ್ನದಲ್ಲಿ ಒಂದು ಪೋಷಕಾಂಶಗಳಿಲ್ಲ, ಎರಡನೆಯದ್ದು ಕೆಟ್ಟ ವಸ್ತು ಯಾವುದು, ಈ ಪ್ಲ್ಯಾಸ್ಟಿಕ್ಕು, ಪ್ಲ್ಯಾಸ್ಟಿಕ್ಕಲ್ಲಿರೋ BPA ಥ್ಯಾಲೆಟ್ಸು ಎಲ್ಲವೂ ಅದರಲ್ಲಿ ಮಿಕ್ಸ್ ಆಗಿರುತ್ತೆ. ಆ ಅನ್ನವನ್ನು ನಾವು ತಿಂತೀವಿ. ಮೈಕ್ರೋವೇವಲ್ಲಿ ಊಟ ಮಾಡೋರಿಗೆ ಕ್ಯಾನ್ಸರು ಅತ್ಯಂತ ಬೇಗ ಬರುವ ಸಾಧ್ಯತೆಗಳಿವೆ. ಅದಕ್ಕೆ ಮೈಕ್ರೋವೇವನ್ನು ನಾನು ನನ್ನ ಉಪನ್ಯಾಸ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇರ್ತೀನಿ. ನಿಮ್ಮ ಮನೆಯಲ್ಲಿ ಮೈಕ್ರೋವೇವ್ ಇದ್ದರೆ ಬೆಳಿಗ್ಗೆ ಕಸ್ತವ್ರು ಬರ್ತಾರೆ, ಆ ಕಸ್ತವ್ರಿಗೆ ಹಾಕಿಬಿಡಿ, ಅವ್ರು ತೊಗೊಂಡು ಹೋಗ್ತಾರೆ ಅಂತ ಅದನ್ನು. ಯಾಕಂದರೆ ಅದನ್ನು ಉಪಯೋಗಕ್ಕೆ ಇಲ್ಲ ಅಂತಂದಮೇಲೆ ಅದನ್ನು ಮನೆಯಲ್ಲಿ ಇಟ್ಕೊಂಡು ಏನು ಮಾಡ್ತೀರಾ, ವೇಸ್ಟು, ಅದಕ್ಕೆ ಬಿಸಾಕಿಬಿಡಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಮೈಕ್ರೋವೇವಲ್ಲಿ ಒಬ್ಬ ಮಹಿಳೆ, ಅವಳು ಗೃಹಿಣಿ, ಅವಳು ಈ ಮೈಕ್ರೋವೇವಲ್ಲಿರೋ ಪ್ಲ್ಯಾಸ್ಟಿಕ್ಕು ತೊಂದರೆದಾಯಕ ಅಂತ ಅವಳು ಎಲ್ಲೇ ಓದಿರ್ತಾಳೆ. ಹಾಗೆ ಅವಳು ಏನು ಮಾಡೋದಾಗಿದ್ದರೆ ಈ ಪ್ಲ್ಯಾಸ್ಟಿಕ್ ಬಿಟ್ಟು ಬೇರೆ ಏನಾದರೂ ಇಟ್ಟು ಅಡುಗೆ ಮಾಡಲಿಕ್ಕೆ ಸಾಧ್ಯನಾ ಅಂಥೇಳಿ ಅವಳು ಗಡಿಗೆ ಇಟ್ಟು ಅಡುಗೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂಥೇಳ್ಬಿಟ್ಟು ಗಡಿಗೆಯಲ್ಲಿ ಅಕ್ಕಿ ನೀರು ಹಾಕಿಬಿಟ್ಟು ಅನ್ನ ಮಾಡಲಿಕ್ಕೆ ಮೈಕ್ರೋವೇವಲ್ಲಿ ಇಡ್ತಾಳೆ ಅವಳು. ಅವಳಿಗೆ ಅಡುಗೆ ಆಗುತ್ತೆ, ಅವಳಿಗೆ ಖುಷಿಯಾಗುತ್ತೆ, ಅವಳು ಅದನ್ನು ತಾನು ಈ ವಿಚಾರವಾಗಿ ಪತ್ರಿಕೆಯಲ್ಲಿ ಬರೀತಾಳೆ. ಈ ರೀತಿ ಅಡುಗೆ ಮಾಡ್ಬೋದು, ಪ್ಲ್ಯಾಸ್ಟಿಕ್ ಇಲ್ಲದೇ ಮೈಕ್ರೋವೇವಲ್ಲಿ ಅಡುಗೆ ಮಾಡ್ಬೋದು ಅಂತ. ಸತ್ಯ, ಪ್ಲ್ಯಾಸ್ಟಿಕ್ ಇಲ್ಲದೆ ಅಡುಗೆನ ಅಂತಂದರೆ ಮೆಟಾಲಿಕ್ ಏನಿದ್ರೂ ಮೈಕ್ರೋವೇವಲ್ಲಿ ಇಡಲಿಕ್ಕೆ ಆಗೋದಿಲ್ಲ. ಅವು ಮೈಕ್ರೋವೇವು ಮೆಟಾಲಿಕ್ಕಿಗೆ ರಿಯಾಕ್ಟ್ ಆಗುತ್ತೆ. ಈಗ ಮೈಕ್ರೋವೇವ್ ವರ್ಕೇ ಆಗಲ್ಲ ಅಲ್ಲಿ, ಅದು ಶಾಕ್ ಹೊಡೆಯೋದು, ಅದೆಲ್ಲ ಸಮಸ್ಯೆಗಳು ಬರುತ್ತೆ. ಅದರ ಸಲುವಾಗಿ ಮೆಟಾಲಿಕ್ ಯಾವುದನ್ನು ಇಡ್ಕೂಡ್ದು. ಹಾಗಂತ ನಾನು ಪ್ಲ್ಯಾಸ್ಟಿಕ್ ಬಿಡಿ ಅಂತ ಹೇಳಿದ್ದೀನಿ ಅಂತೇಳಿ ಯಾರಾದರೂ ಸ್ಟೀಲಲ್ಲಿ ಅಡುಗೆ ಮಾಡೋಣ ಮೈಕ್ರೋವೇವ್ ಅಂತೇಳಿ ಹೋದಿರಾ, ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಆದರೆ ಗಡಿಗೆಯಲ್ಲಿ ಅಡುಗೆ ಮಾಡಬಹುದು, ಮೈಕ್ರೋವೇವಲ್ಲಿ ಗಡಿಗೆಯಲ್ಲಿ ಅಡುಗೆ ಮಾಡೋದ್ರಿಂದ ಅಡುಗೆ ಆಗುತ್ತೆ. ಆದರೆ ಆ ಅಡುಗೆ ಮೈಕ್ರೋವೇವ್ ಫಾಸ್ಟಾಗಿ ಅಡುಗೆ ಮಾಡೋದ್ರಿಂದ, ಬೇಗ ಅತಿ ಬೇಗ ಅನ್ನ ತಯಾರಾಗೋದ್ರಿಂದ ಆ ಅಡುಗೆ ತನ್ನ ಪೋಷಕಾಂಶಗಳನ್ನು ಎಲ್ಲವನ್ನೂ ಹಾಳಾಗಿರುತ್ತೆ, ಎಲ್ಲ ಹೊರತಾಗಿರುತ್ತೆ. ಅದರ ಸಲುವಾಗಿ ಆ ಅಡುಗೆ ಉಪಯೋಗ ಇಲ್ಲ. ನೀವು ಅಥವಾ ಊಟ ಮಾಡೋದು ಯಾಕೆ, ನಾವು ಆಹಾರವನ್ನು ಸೇವಿಸೋದು ಶಕ್ತಿಗೋಸ್ಕರ. ಆ ಶಕ್ತಿನೇ ಅದು ದೊರೆದಿದೆಯೇ ಹೋದರೆ ಏನು ಉಪಯೋಗ ಅದಕ್ಕೆ. ಅದರ ಸಲುವಾಗಿ ಮೈಕ್ರೋವೇವಲ್ಲಿ ಅಡುಗೆ ಮಾಡೋದೇ ಸಂಪೂರ್ಣವಾಗಿ ತಪ್ಪು. ಅದನ್ನು ನಿಲ್ಲಿಸೋದ್ರೊಂದಿಗೆ ಪ್ಲ್ಯಾಸ್ಟಿಕ್ ಬಳಕೆಯನ್ನು ಕೂಡ ನಾವು ನಿಲ್ಲಿಸ್ದಂಗೆ ಆಗುತ್ತೆ. ಆ ಕೆಲಸವನ್ನು ವೀಕ್ಷಕರು ಮಾಡ್ತಾರೆ ಅಂತೇಳಿ ಆಶಿಸ್ತೇನೆ ನಾನು. ನಾವು ನೋಡಿದ್ದೀವಿ ತುಂಬ ಜನ ತಾವ್ರ ಮನೆಯಲ್ಲಿ ಚಟ್ನಿ ಪುಡಿ, ಉಪ್ಪಿನಕಾಯಿ ಯಾವುದನ್ನು ಅವ್ರು ತಯಾರು ಮಾಡ್ಕೊಳಲ್ಲ, ಎಲ್ಲವನ್ನೂ ಅಂಗಡಿ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅಂಗಡಿಯಲ್ಲಿ ಪ್ಲ್ಯಾಸ್ಟಿಕ್ಕಲ್ಲಿ ಈ ಆಹಾರಗಳಿರುತ್ತೆ. ಯಾವುದೇ ಒಂದು ಕ್ಯಾನ್ಡ್ ಫುಡ್ಸ್ ಅಂತ ಹೇಳ್ತೀವಿ, ಎಲ್ಲ ಆಹಾರ ವಸ್ತುಗಳು ಇವತ್ತು ಪ್ಲ್ಯಾಸ್ಟಿಕ್ಕಲ್ಲೇ ಇರುತ್ತೆ. ಇವನ್ ಚಪಾತಿ ಮಾಡಿರೋದು ಅದು ಹೋಗಿ ಬನ್ನಿ ಹೋಗಿ ಬೇಯಿಸ್ಕೊಂಬಿಡೋದಷ್ಟೇ, ಎಲ್ಲವೂ ಪ್ಲ್ಯಾಸ್ಟಿಕ್ಕಲ್ಲೇ ಸುತ್ತಿರ್ತಾರೆ. ನಾವು ಇವತ್ತು ಮಾಲಿಗೆ ಹೋಗಿ ನೋಡಿದರೆ ಎಲ್ಲ ಆಹಾರ ವಸ್ತುಗಳು, ನಾವು ತೆಗೆದುಕೊಳ್ಳೋ ಬ್ರೆಡ್ಡು, ಬಿಸ್ಕಿಟು ಎಲ್ಲ ಪ್ಲ್ಯಾಸ್ಟಿಕ್ಕಲ್ಲೇ, ಎಲ್ಲ ಆಹಾರ ವಸ್ತುಗಳು ಪ್ಲ್ಯಾಸ್ಟಿಕ್ಕಲ್ಲೇ. ಹೀಗಾಗಿ ಆ ಪ್ಲ್ಯಾಸ್ಟಿಕ್ಕು ಸ್ವಲ್ಪ ಪ್ರಮಾಣದಲ್ಲಿ ಆ ಆಹಾರದಲ್ಲಿ ಬೆರೆತಿರುತ್ತೆ. ನಾವು ತೆಗೆದುಕೊಳ್ಳುವ ಪಾನೀಯಗಳು ಕೂಡ, ಈಗ ಅಲೋವೆರಾ ಜ್ಯೂಸ್ ಅಂತ ಹೇಳ್ತಾರೆ, ಏನೇನೋ ಹೇಳ್ತಾರೆ ಎಲ್ಲವೂ, ಆಮೇಲೆ ತಂಪು ಪಾನೀಯಗಳು ಎಲ್ಲವೂ ಪ್ಲ್ಯಾಸ್ಟಿಕ್ಕಲ್ಲೇ ಇರುತ್ತೆ. ಹೀಗಾಗಿ ಆ ಪ್ಲ್ಯಾಸ್ಟಿಕ್ಕು ಆಹಾರಗಳಲ್ಲಿ ಖಂಡಿತವಾಗಲೂ ಬೆರೆತಿರುತ್ತೆ. ಆ ಥರದ್ದು ಯಾವುದನ್ನೂ ತೆಗೆದುಕೊಳ್ಬೇಡಿ. ದಯವಿಟ್ಟು ನೀವು ಯಾವುದೇ ಒಂದು ಅಂಗಡಿಗೆ ಹೋಗಿ ಅಲ್ಲಿ ಗ್ಲಾಸ್ ಬಾಟ್ಲಲ್ಲಿ ಇರುವಂತಹದನ್ನು ತೆಗೆದುಕೊಳ್ಳಿ. ಇಲ್ಲದೆ ಹೋದರೆ ಪೇಪರ್ ಪ್ಯಾಕಿಂಗು, ಇಲ್ಲದೆ ಹೋದರೆ ಈ ಸ್ಟೀಲು, ಇಲ್ಲದೆ ಹೋದರೆ ಯಾವುದಾದರೂ ಎಲೆಗಳಲ್ಲಿ ಪ್ಯಾಕ್ ಮಾಡಿರೋ ವಸ್ತು, ಈಗ ಬೆಲ್ಲ ಅವೆಲ್ಲ ಕೆಲವೊಂದು ಎಲೆಗಳಲ್ಲಿ ಪ್ಯಾಕ್ ಮಾಡಿರ್ತಾರೆ, ಇನ್ನೂ ಕೆಲವರು ಪ್ಲ್ಯಾಸ್ಟಿಕ್ಕಲ್ಲಿ ಪ್ಯಾಕ್ ಮಾಡಿರ್ತಾರೆ.
ಅದಕ್ಕೆ ಆ ಪ್ಲಾಸ್ಟಿಕಲ್ಲಿ ಪ್ಯಾಕ್ ಮಾಡಿರುವಂಥದ್ದನ್ನು ತೆಗೆದುಕೊಳ್ಬೇಡಿ, ಎಲೆಗಳಲ್ಲಿ ಪ್ಯಾಕ್ ಮಾಡಿರುವಂಥದ್ದನ್ನು ತೆಗೆದುಕೊಳ್ಳಿ. ಈ ಥರ ರೂಢಿಯನ್ನು ತಾವು ದಯವಿಟ್ಟು ಬೆಳೆಸ್ಕೊಳ್ಳಿ. ಯಾವುದೇ ಕ್ಯಾನ್ಡ್ ಫುಡ್ಡು ಆಮೇಲೆ ಪಾನೀಯಗಳು ಪ್ಲಾಸ್ಟಿಕ್ಕಲ್ಲಿ ಪ್ಯಾಕ್ ಆಗಿದ್ದರೆ ಅವನ್ನು ದಯವಿಟ್ಟು ತೆಗೆದುಕೊಳ್ಬೇಡಿ. ಅದು ತಮ್ಮ ಜೀವನದುದ್ದಕ್ಕೂ ಈ ಒಂದು ನಿಯಮವನ್ನು ತಾವು ಪಾಲಿಸಿ ಎಲ್ಲ ಆಹಾರಗಳು ಹೆಚ್ಚು ಕಡಿಮೆ ಇವತ್ತು ನಾನು ಹೇಳಿದೆ ನಿಮಗೆ ಪ್ಲಾಸ್ಟಿಕ್ ರ್ಯಾಪ್ ಆಗಿರುತ್ತೆ ಅಂತೇಳಿಬಿಟ್ಟು ಆಮೇಲೆ ಪ್ಲಾಸ್ಟಿಕ್ ರ್ಯಾಪ್ ಆಗಿ ಮಾಡಿ ಮೈಕ್ರೋವೇವಲ್ಲಿ ಇಡ್ತಾರೆ ಎಷ್ಟೋ ಸರ್ತಿ. ಅದು ಅದು ಕೂಡ ತಪ್ಪು. ಪ್ಲಾಸ್ಟಿಕ್ ಆಮೇಲೆ ಕೆಲವು ಜನ ನಾವೊಂದು ಗಿಫ್ಟ್ ಕೊಡಬೇಕಾದ್ರೆ ಯಾರಿಗಾದರೂ ಏನಾದರೂ ಒಂದು ಬುಕ್ ಗಿಫ್ಟ್ ಕೊಡಬೇಕು, ಬುಕ್ಕನ್ನು ಸುಮ್ಮನೆ ಹಾಗೆ ಕೊಟ್ಟರೆ ನಡೆಯುತ್ತೆ. ಆದರೆ ನಾವೇನು ಮಾಡ್ತೀವಿ, ಅದರ ಮೇಲುಗಡೆ ಒಂದು ರ್ಯಾಪರ್ ಹಾಕ್ತೀವಿ. ಈ ರ್ಯಾಪರು ಪ್ಲಾಸ್ಟಿಕ್ದಿದೆ, ಪ್ಲಾಸ್ಟಿಕ್ ಅದಕ್ಕೆ ಒಂದು ರೂಪಾಯಿ ಕೊಟ್ಟು ಅಥವಾ 2 ರೂಪಾಯಿ ಕೊಟ್ಟು ರ್ಯಾಪರ್ ತೊಗೊಂಡು ಬರ್ತೀವಿ. ಅದ್ರ ಮೇಲೆ ನೀಟಾಗಿ ಹಾಕಿಬಿಟ್ಟು ಅದಕ್ಕೊಂದು ಸ್ಟಿಕ್ಕರ್ ಅಂಟಿಸಿ ಕೊಡ್ತೀವಿ. ಯಾಕೆ ಈ ರ್ಯಾಪರು? ರ್ಯಾಪರಿಂದ ಪರಿಸರ ಕಲುಷಿತ ಆಯಿತು. ಹಾಗಿದ ಮೇಲೆ ನಾವು ಒಳ್ಳೇದು ಮಾಡಬೇಕೋ ಕೆಟ್ಟದ್ದು ಮಾಡಬೇಕೋ, ಬುಕ್ಕನ್ನು ಹಾಗೆ ಕೊಡಿ, ಹಾಗೆ ಒಂದು ದಾರ ಸುತ್ತಿ ಕೊಟ್ಟುಬಿಡಿ, ಇಲ್ಲದೆ ಹೋದ್ರೆ ಒಂದು ಪೇಪರಲ್ಲಿ ಸುತ್ತಿ ಕೊಡಿ, ನ್ಯೂಸ್ ಪೇಪರ್ ಬರ್ತೆ ಅದರಲ್ಲೇ ಸುತ್ತಿ ಕೊಡಿ. ಯಾಕೆ ನಾವು ಎಲ್ಲರ ರೀತಿ ನಾವು ಯಾಕೆ ಇರಬೇಕು? ನಾವು ಬದಲಿಯಾಗೋಣ. ನಾವೊಬ್ಬ ಬೇರೆ ಥರದ ಮನುಷ್ಯರು, ನಾವು ಪರಿಸರ ರಕ್ಷಿಸುವಂಥವರು ಅನ್ನೋದನ್ನು ಎಲ್ರಿಗೂ ತಿಳಿಸ್ಕೊಡೋಣ. ಅದಕ್ಕೆ ಯಾವುದೇ ಆಗಲಿ, ನೀವು ಪ್ಯಾಕಿಂಗಿಗೆ ಭಾಳ ನಾವು ಟೈಮ್ ಖರ್ಚು ಮಾಡ್ತೀವಿ, ದುಡ್ಡು ಖರ್ಚು ಮಾಡ್ತೀವಿ ಎಲ್ಲವನ್ನು. ಆಮೇಲೆ ಎಷ್ಟೋ ಜನ ಈಗ ಮದುವೆಗೆ ಹೋಗೋದಲ್ಲಿ ಗಿಫ್ಟ್ ಕೊಡ್ತಾರೆ, ಮಗುವಿನ ಬರ್ತ್ಡೇ ಪಾರ್ಟಿಗೆ, ಈಗೆಲ್ಲ ಗಿಫ್ಟ್ಗಳು ಪ್ಲಾಸ್ಟಿಕಲ್ಲೇ ಸುತ್ತರಿಸ್ತಾವೆ. ಆಮೇಲೆ ಆ ಗಿಫ್ಟ್ಗಳು ಕೂಡ ಹೆಚ್ಚು ಕಡಿಮೆ ಪ್ಲಾಸ್ಟಿಕ್ದೇ ಆಗಿರುತ್ತೆ. ಅದಕ್ಕೆ ಆ ಥರದ ಪ್ಲಾಸ್ಟಿಕ್ದು ಯಾವುದೇ ಇದ್ದರೂ ಸಹಿತ ಬಳಸಬೇಡಿ. ಇವನ್ ಮದುವೆಗೆ ಹೋದರೆ, ನಾವು ಮದುವೆಗೆ ಹೋದರೆ ಪ್ಲಾಸ್ಟಿಕ್ ಎಲೆನೇ ಹಾಕ್ತಾ ಇದ್ದಾರೆ ಇತ್ತೀಚೆಗೆ. ಹಳ್ಳಿಗಳಲ್ಲಂತೂ ಅದು ಕಾಮನ್ ಆಗಿಬಿಟ್ಟಿದೆ. ಅದಕ್ಕೆ ಮದುವೆಗೆ ಹೋದಾಗ ಆ ಥರ ಪ್ಲಾಸ್ಟಿಕ್ ಹಾಳೆ ಪೇಪರಲ್ಲಿ ಏನಾದರೂ ಊಟಕ್ಕೆ ಕೊಟ್ಟರೆ ದಯವಿಟ್ಟು ಆ ವಧುವರನ್ನು ಆಶೀರ್ವಾದ ಮಾಡಿ ಹಾಗೇ ಬಂದುಬಿಡಿ ಮದುವೆಗೆ. ಆ ಊಟ ಮಾತ್ರ ಪ್ಲಾಸ್ಟಿಕ್ಕಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ಆ ಪ್ಲಾಸ್ಟಿಕ್ ಲೋಟ ಕೂಡ, ಲೋಟ ಪೇಪರ್ ಲೋಟ ಅಥವಾ ಪ್ಲಾಸ್ಟಿಕ್ ಲೋಟ ನೀರಿನ ಕುಡಿಲಿಕ್ಕೂ ಅದನ್ನೇ ಹಾಕಿರ್ತಾರೆ. ಅದರೊಳಗೆಲ್ಲ ಪ್ಲಾಸ್ಟಿಕ್ ಡಸ್ಟ್ ಇರುತ್ತೆ, ಅದೆಲ್ಲ ನಮ್ಮ ದೇಹಕ್ಕೆ ಹೋಗುತ್ತೆ. ಅದು ಮುಂದೆ ಯಾವಾಗ ಕ್ಯಾನ್ಸರ್ ತರುತ್ತೋ ನಮಗೆ ಗೊತ್ತಿಲ್ಲ. ಅದಕ್ಕೆ ಈ ಕುರಿತು ವಿದೇಶಗಳಲ್ಲಿ, ಸ್ಪೆಷಲಿ ಮುಂದುವರೆದ ರಾಷ್ಟ್ರಗಳಲ್ಲಿ ಸಾಕಷ್ಟು ಜನರಿಗೆ ಈ ತಿಳುವಳಿಕೆಯನ್ನು ಕೊಡಲಾಗಿದೆ. ಆದರೆ ನಮ್ಮ ದೇಶದಲ್ಲಿ ಈ ತಿಳುವಳಿಕೆನೇ ಇಲ್ಲ. ಎಲ್ಲ ಅಂಗಡಿಗಳವರು ಬರೀ ಪ್ಲಾಸ್ಟಿಕ್ ಯುಕ್ತ ವಸ್ತುಗಳನ್ನೇ ಮಾರ್ತಾರೆ. ಆ ಪ್ಲಾಸ್ಟಿಕ್ನ ಆ ವಸ್ತುಗಳನ್ನು ತುಂಬಿಕೊಂಡಿರ್ತಾರೆ ಅಂಗಡಿಗಳಲ್ಲಿ, ಎಲ್ಲವೂ ಅವು ಡಿಗ್ರೇಡ್ ಆಗ್ತಿರುತ್ತೆ. ಅದೇ ಹೊಗೆಯನ್ನು ಅವರು ಉಸಿರಾಡ್ತಾ ಇರ್ತಾರೆ. ಅಷ್ಟು ಅಂಗಡಿಗಳಿಗೆ ಹೋದಾಗ ಹೇಳ್ತೀನಿ, ಇವನ್ನೆಲ್ಲ ಯಾಕೆ ಮಾರ್ತೀರಾ, ಅಡಿಕೆ ತಟ್ಟೆ ಇದೆ, ಅಡಿಕೆ ತಟ್ಟೆ ಮಾರಿ, ಬಾಳೆ ಎಲೆ ಮಾರಿ, ಆಮೇಲೆ ಎಲೆ ಬರುತ್ತೆ ಊಟದ ಎಲೆ, ಅದನ್ನು ಮಾರಿ, ನೀವು ಯಾಕೆ ಪ್ಲಾಸ್ಟಿಕ್ದು ಮಾರ್ತೀರಾ ಅಂತ ಕೇಳಿದ್ರೆ ಜನ ಬಂದು ಕೇಳ್ತಾರೆ, ಸರ್ ನಾವು ಬದುಕಬೇಕು ಅಂತಾರೆ. ಆದರೆ ಜನ ಬಂದು ಕೇಳೋದು ಸರಿ, ನೀವು ಬದುಕೋದು ಸರಿ, ಆದರೆ ಅತಿ ಬೇಗ ಸಾಯ್ತಿರಲ್ಲ, ಅದು ಸಹಿತ ಕ್ಯಾನ್ಸರ್ ಬಂದು ಸತ್ತೋಗ್ತಿರಲ್ಲ, ಇದು ನಿಮಗೆ ಕ್ಯಾನ್ಸರ್ ಬರುತ್ತೆ. ಅದಕ್ಕೆ ಅಂಗಡಿಗಳವರು ಇದು ಈ ಕುರಿತು ಜನರಿಗೆ ಎಚ್ಚರಿಕೆ ವಹಿಸಲಿಕ್ಕೆ ತಿಳಿಸ್ಬೇಕು. ಅವರು ಜನರಿಗೆ ಇಲ್ಲ ಇದು ಮಾಡೋದು ನೀವು ತಪ್ಪು ಅಂತೇಳಿ ಹೇಳಿ, ನಾವು ಯಾಕೆ ಪ್ಲಾಸ್ಟಿಕ್ ಮಾರೋದಿಲ್ಲ ಅನ್ನೋದನ್ನು ಅಂಗಡಿಗಳವರೇ ಜನರಿಗೆ ತಿಳಿಸ್ಕೊಟ್ರೆ ಆ ಅಂಗಡಿಗೆ ಹೆಚ್ಚು ವ್ಯಾಪಾರ ಆಗಲಿಕ್ಕೆ ಖಂಡಿತವಾಗಲೂ ಸಾಧ್ಯ. ಅದಕ್ಕೆ ಈ ಪ್ಲಾಸ್ಟಿಕ್ ವಸ್ತುಗಳನ್ನು ಅಂಗಡಿಗಳವರು ಆದಷ್ಟು ಅವಾಯ್ಡ್ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಇನ್ನು ಪ್ಲಾಸ್ಟಿಕ್ ಬದಲಿ ಏನು ಬಳಸಬೇಕು ಅಂತ, ಅಂತಂತಂದರೆ ನಮ್ಮ ದೇಶದಲ್ಲಿ ಬಟ್ಟೆ ಇದೆ, ಬಟ್ಟೆ ಚೀಲಗಳಿದ್ದು ಮುಂಚೆ ಎಲ್ಲ 20 ಕೆಜಿ 40 ಕೆಜಿ ದೊಡ್ಡ ದೊಡ್ಡ ಚೀಲಗಳು ಕೂಡ ಬಟ್ಟೆ ಚೀಲಗಳು ಸಿಗ್ತಾ ಇದ್ವು. ಸಣಬಿನ ಚೀಲಗಳು ಇವತ್ತಿಗೂ ಸಿಗುತ್ತೆ, ಆದರೆ ಬಳಸೋರಿಲ್ಲ. ಎಲ್ಲ ಪ್ಲಾಸ್ಟಿಕ್ಕು ಒಳ್ಳೆಯ ಅದಂತಂದ್ರೆ ಸುಲಭ ಅಂತೇಳಿ ನಾವು ಪ್ಲಾಸ್ಟಿಕ್ಕಿಗೆ ಹೋಗಿಬಿಡ್ತಾ ಇದ್ವಿ. ಆಮೇಲೆ ಸಣಬಿದೆ, ಬಟ್ಟೆ ಇದೆ, ಆಮೇಲೆ ಇದು ಗ್ಲಾಸ್ ಇದೆ, ಸ್ಟೀಲ್ ಇದೆ, ಕಟ್ಟಿಗೆ ಇದೆ, ಇವೆಲ್ಲವೂ ನಮಗೆ ನೈಸರ್ಗಿಕ. ಇವು ಯಾವುದೇ ಒಂದು ತೊಂದರೆಯನ್ನು ನಾವು ಮಾಡಲಾರ್ದಂಥದ್ದು. ಅದರ ಸಲುವಾಗಿ ಇವುಗಳನ್ನು ಪ್ಲಾಸ್ಟಿಕ್ ಬದಲಿ ಇವುಗಳನ್ನು ಬಳಸಬೇಕು. ಆಮೇಲೆ ನಮ್ಮ ಎಲ್ಲ ವಸ್ತುಗಳು ನಾವು ನೋಡ್ತೀವಿ, ಇವತ್ತು ಸ್ನಾನಕ್ಕೆ ಹೋದರೆ ಪ್ಲಾಸ್ಟಿಕ್ಕು ಬ್ರಷ್ ತೊಗೊಂತಾರೆ, ಆ ಬ್ರಷ್ ತೊಗೊಂಡು ಎಲ್ಲ ಮೈಯೆಲ್ಲ ತಿಕ್ಕೊತಾರೆ. ಆ ಪ್ಲಾಸ್ಟಿಕ್ ಬ್ರಷಲ್ಲಿರೋ ಆ ಬ್ರಷ್ಷು ಒಂದು 3-4 ತಿಂಗಳಾದ ಕೂಡಲೇ ಹಳಿದಂಗೆ ಕಾಣುತ್ತೆ. ಅದು ಎಲ್ಲಿ ಹೋಯಿತು ಅಂತಂದರೆ ಚರ್ಮದ ಒಳಗೆ ಹೋಗಿರೋ ಸಾಧ್ಯತೆಗಳು ಕೂಡ ಇದೆ, ಚರ್ಮದ ಕ್ಯಾನ್ಸರ್ ತರೋ ಸಾಧ್ಯತೆಗಳು ಕೂಡ ಇದೆ. ಆ ಬ್ರಷ್ ಬದಲಿ ಹಳೆ ಕಾಲದಲ್ಲಿ ಈ ಹೀರೆಕಾಯಿದು ದೊಡ್ಡ ಬಲತ್ ಹೀರೆಕಾಯಿದು ಅದನ್ನು ಮೇಲಿನ ಸಿಪ್ಪೆ ತೆಗೆದ್ರೆ
ಅದು ನಾರು ಬರುತ್ತೆ, ಆ ನಾರನ್ನು ಬಳಸ್ತಾಯಿದ್ರು. ಅದು ಎಷ್ಟು ತಿಂಗಳ ವರ್ಷಾನಗಟ್ಟಲೆ ಇಟ್ಟರೂ ಸಹಿತ ಅದು ಏನೂ ಹಾಳಾಗಲ್ಲ ಅಂತಿಲ್ಲ. ಆಮೇಲೆ ನ್ಯಾಚುರಲ್ ಚೆನ್ನಾಗಿ ನಿಮ್ಮ ಚರ್ಮವನ್ನು ಕ್ಲೀನ್ ಮಾಡುತ್ತೆ ಕೂಡ. ಅದಕ್ಕೆ ಈ ಹಳೆಯ ಕಾಲಕ್ಕೆ ನಾವು ಪ್ಲಾಸ್ಟಿಕ್ ಬದಲಿ ಏನು ಮಾಡಬೇಕು, ಏನು ಬಳಸಬೇಕು ಅಂತೇಳಿ ನಮಗೆ ಎಷ್ಟೋ ಸರ್ತಿ ನಮ್ಗೆ ಹೊಳೆಯೋದೇ ಇಲ್ಲ. ಪರದೇಶಗಳಲ್ಲಿ ಮುಂದುವರೆದ ರಾಷ್ಟ್ರಗಳಲ್ಲಿ ಅಂತೂ ಅವ್ರಿಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಪ್ಲಾಸ್ಟಿಕ್ ಬಿಟ್ಟರು ಇನ್ನೇನು ಗತಿ ಇದೆ, ಬೇರೆ ಏನಿದೆ ಅಂತೇಳಿ ಅವರು. ಯಾಕೆಂದರೆ ಅವ್ರಿಗೆ ಅವರು ಆ ಬೇರೆ ವಸ್ತುಗಳನ್ನು ನೋಡೇ ಇಲ್ಲ ಅವರು. ಆದರೆ ನಮ್ಮ ದೇಶದಲ್ಲಿ ನಾವು ಹಳೆಯ ಕಾಲಕ್ಕೆ ಹೋದರೆ, ಹಳ್ಳಿಗಳಿಗೆ ಹೋದರೆ ನಮಗೆ ಸಾಕಷ್ಟು ವಸ್ತುಗಳು ಸಿಗುತ್ತೆ. ನಾನು ಪ್ಲಾಸ್ಟಿಕ್ ಬ್ರಷ್ ಮಾಡೋದು ಹೇಳಿದೆ, ಆ ಬ್ರಷ್ ಬದಲಿ ನೀವು ತೆಂಗಿನ ನಾರು ಬಳಸ್ಬೋದು. ಅದನ್ನು ತೆಂಗಿನ ಮೇಲಿನ ಸಿಪ್ಪೆ ಇರ್ತಲ್ಲ, ಅದನ್ನೇ ಮೈ ಉಜ್ಜಲಿಕ್ಕೆ ಬಳಸ್ಬೋದು ನಾವು. ಹೀಗೆ ಪ್ಲಾಸ್ಟಿಕ್ ಬದಲಿ, ಆಮೇಲೆ ಅಡುಗೆ ಮನೆಯಲ್ಲಿ ಯಾವುದೇ ಒಂದು ಥರದ ಪ್ಲಾಸ್ಟಿಕ್ಕನ್ನು ಇಡಬೇಡಿ. ಅದನ್ನು ನಾನು ಮುಂಚೆನೂ ಹೇಳಿದೆ, ಪಾತ್ರೆಗಳನ್ನು ತೊಳಿಲಿಕ್ಕೆ ನಾವು ಸೋಪ್ ಬಳಸ್ತೀವಿ, ಸೋಪು ಅಥವಾ ಉಪ್ಪು ಸೋಪಿನ ಪುಡಿಗಳನ್ನೇ ಬಳಸ್ತೀವಿ. ಈ ಸೋಪಿನ ನೀವು ನೋಡಿರ್ಬೋದು, ಸ್ಟೀಲ್ ಪಾತ್ರೆ ಆದರೆ ಅದನ್ನು ತೊಳಿತೀರಾ, ತೊಳೆದು ಬಿಟ್ಟು ನೀರಲ್ಲಿ ತೊಳೆದು ಅದರಲ್ಲೇ ಊಟ ಮಾಡ್ತಾರೆ. ಈ ಸೋಪು ಸ್ವಲ್ಪ ಮಟ್ಟಿಗೆ ಆ ಪಾತ್ರೆಯಲ್ಲಿ ಉಳ್ಕೊಂಡಿರುತ್ತೆ, ಸ್ವಲ್ಪ ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಖಂಡಿತವಾಗಲೂ ಅದು ನಮ್ಮ ದೇಹಕ್ಕೆ ಹೋಗುತ್ತೆ, ತೊಂದರೆ ಮಾಡುತ್ತೆ. ಇನ್ನು ಪ್ಲಾಸ್ಟಿಕ್ ಪಾತ್ರೆಗಳಾದರೆ ಪ್ಲಾಸ್ಟಿಕ್ ಪ್ಲೇಟಲ್ಲಿ ಊಟ ಮಾಡೋದಾದರೆ ಪ್ಲಾಸ್ಟಿಕ್ ಪ್ಲೇಟಲ್ಲಿ ಎಷ್ಟೋ ಸರ್ತಿ ಗೀರು ಬಿದ್ದಿರುತ್ತೆ, ಹಳೇದಾಗಿರ್ತಾವೆ. ಅಲ್ಲಿ ಈ ಸೋಪಿಂದ ನಾವು ಆ ಪಾತ್ರೆ ಪ್ಲಾಸ್ಟಿಕ್ ಪಾತ್ರೆಯನ್ನು ತೊಳೆದಾಗ ಅದರಲ್ಲಿ ಹೆಚ್ಚಿನ ಮಟ್ಟದ ಈ ಡಿಟರ್ಜೆಂಟ್ಸು ಸೋಪ್ಸು ಅದ್ರ ಅಂಟ್ಕೊಂಡಿರುತ್ತೆ, ಅದೆಲ್ಲ ನಮ್ಮ ದೇಹಕ್ಕೆ ಹೋಗುತ್ತೆ. ಪ್ಲಾಸ್ಟಿಕ್ ಜೊತೆಗೆ ಈ ಡಿಟರ್ಜೆಂಟ್ಸ್ ಕೂಡ ನಮ್ಮ ದೇಹಕ್ಕೆ ಹೋಗುತ್ತೆ. ಈ ನೀರಿನ ಬಾಟ್ಲು, ನೀರನ್ನು ಯಾವ ಎಲ್ಲ ಕಡೆ ಎಲ್ಲರೂ ನೋಡಿದ್ದೀವಿ ನಾವು. ಸುಮಾರು 99% ಜನರು ನೀರು ಕುಡಿಲಿಕ್ಕೆ ಪ್ಲಾಸ್ಟಿಕ್ ಬಾಟ್ಲು ಬಳಸ್ತಾರೆ. ಎಲ್ಲ ಟ್ರೈನಲ್ಲಿ ಬಸ್ಸಲ್ಲಿ ಹೋಗಲಿಕ್ಕೆ ದಾರಿಯಲ್ಲೆಲ್ಲ ಅವು 20 ರೂಪಾಯಿಗೆ ಲೀಟ್ರು, ಒಂದು ಲೀಟ್ರ್ ನೀರಿಗೆ 20 ರೂಪಾಯಿ ಇವತ್ತು. ಆದರೆ ಈ ಬಾಟ್ಲಿನಲ್ಲಿರೋ ಕುಡಿಯೋ ನೀರಲ್ಲಿ ಪ್ಲಾಸ್ಟಿಕ್ ಇರುತ್ತೆ ಅಂಥೇಳಿ ವಿಜ್ಞಾನಿಗಳು ಸುಮಾರು 20 ದೇಶಗಳಲ್ಲಿ ಸಂಶೋಧನೆ ಮಾಡಿ ಸುಮಾರು 90% ಬಾಟ್ಲುಗಳಲ್ಲಿ ಪ್ಲಾಸ್ಟಿಕ್ ಅಂಶ ಇದೆ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಅದಕ್ಕೆ ನಾವು ಆದಷ್ಟು ಈ ಪ್ಲಾಸ್ಟಿಕ್ ವಾಟರ್ ಬಾಟ್ಲನ್ನು ಬಿಡಬೇಕು, ಅದರ ಬದಲಿ ಬಿಸಿನೀರು ಕುಡೀರಿ. ಎಲ್ಲೇ ಯಾವುದೇ ಹೋಟ್ಲಿಗೆ ಹೋದ್ರೂ ಒಳ್ಳೆ ಈ ಬಾಟ್ಲ್ ವಾಟರ್ ಬೇಕಾ ಅಂತ ಕೇಳ್ತಾರೆ, ಅವ್ರಿಗೆ ಬೇಡ ಅಂತೇಳಿ ಬಿಸಿನೀರು ಕೊಡಿ ಅಂತೇಳಿ ಬಿಸಿನೀರು ಕುಡೀರಿ. ನಿಮಗೆ ಯಾವುದೇ ಒಂದು ತೊಂದರೆಗಳು ಬರುವುದಿಲ್ಲ, ಬಿಸಿನೀರು ಕುಡಿಯೋದ್ರಿಂದ ಯಾವುದೇ ಕಾಯಿಲೆಗಳು ಬರುವುದಿಲ್ಲ. ಅದು ನಿಮ್ಮ ಬೊಜ್ಜನ್ನು ಕೂಡ ಬಿಸಿನೀರು ಕರಗಿಸುತ್ತೆ, ಅದಕ್ಕೆ ಒಳ್ಳೆಯದದು. ಅದಕ್ಕೆ ನಾವು ಬಾಟ್ಲ್ ವಾಟ್ರನ್ನು ಆದಷ್ಟು ಬಿಟ್ಟು ಹಾಕಬೇಕು. ಇನ್ನು ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ, ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರು ನಮಗೆ ಹಲ್ಲಿನ ಡಾಕ್ಟ್ರು ಎಸ್ಪೆಷಲಿ ಹಲ್ಲನ್ನು ಅವರು ಸಂದುಗಳನ್ನು ಮುಚ್ಚುತ್ತಾರೆ. ದಂತವೈದ್ಯರು ಹಲ್ಲಿನ ಸಂದುಗಳನ್ನು ಮುಚ್ಚಲಿಕ್ಕೆ ಹಲವಾರು ಬಾರಿ ಅವರು ಪ್ಲಾಸ್ಟಿಕ್ ಯುಕ್ತ ವಸ್ತುಗಳನ್ನು ಬಳಸುವ ಸಾಧ್ಯತೆಗಳಿದೆ. ಅವರ ಆ ವಸ್ತುಗಳಲ್ಲಿ BPA ಇರುವ ಸಾಧ್ಯತೆಗಳು ಇದೆ. ಅದಕ್ಕೆ ಆ ಡಾಕ್ಟರ್ ದಂತವೈದ್ಯರಿಗೆ ತಾವು ಕೇಳಬೇಕು. ಈ ಹಲ್ಲು ಸಂದಿನ ಪರ್ಮನೆಂಟ್ ಸೀಲಿಂಗ್ ಅಂತ ಹೇಳ್ತೀವಿ, ಅದನ್ನು ಮುಚ್ಚಲಿಕ್ಕೆ ನೀವು ಯಾವ ವಸ್ತು ಬಳಸಿದ್ದೀರಾ, ಅದರಲ್ಲಿ ಪ್ಲಾಸ್ಟಿಕ್ ಇದೆಯಾ BPA ಇದೆಯಾ ಅಂತ ಕೇಳಬೇಕು. ಅದು ಇದ್ದರೆ ಅದು ಪ್ರತಿನಿತ್ಯ ಡಿಗ್ರೇಡ್ ಆಗ್ತಾ ಇರುತ್ತೆ, ನಿಮ್ಮ ದೇಹದೊಳಗಡೆ ಪ್ಲಾಸ್ಟಿಕ್ಕನ್ನು ಅದು ಕಳಿಸ್ತಾ ಇರುತ್ತೆ. ಆ ದಂತ ವೈದ್ಯರು ಬಳಸುವ ಈ ಸೀಲಿಂಗ್ ಏನಿದೆಯಲ್ಲ, ಅದೇ ಒಂದು ದಿನ ನಿಮಗೆ ಕ್ಯಾನ್ಸರ್ಗೆ ಕಾರಣ ಆಗ್ಬೋದು. ನಮ್ಮ ದೇಹದ ಒಳಗಡೆ ಪ್ಲಾಸ್ಟಿಕ್ಕನ್ನು ಹಾಕ್ಕೊಂಡು ನಾವು ಜೀವಿಸ್ತೀವಿ ಅಂತಂದರೆ ಇದು ಎಂಥ ಹುಚ್ಚುತನ. ಅದಕ್ಕೆ ಆ ರೀತಿ ಡೆಂಟಿಸ್ಟ್ ಹತ್ರ ಹೋದಾಗ ಪ್ಲಾಸ್ಟಿಕ್ ಯುಕ್ತ ದಂತ ಸೀಲಿಂಗ್ಸನ್ನು ಹಾಕಬೇಡಿ ಅಂತೇಳಿ ಅವ್ರಿಗೆ ಹೇಳಿ. ಇನ್ನು ಪ್ಲಾಸ್ಟಿಕ್ಕನ್ನು ಬಳಸಲೇಬೇಕಾದಾಗ, ಅನಿವಾರ್ಯ ಆದಾಗ, ನಾನು ಹೇಳಿದೆ TV ಮೊಬೈಲು ಇಂಥವೆಲ್ಲ ಅನಿವಾರ್ಯ, ಅದನ್ನ ಅವಾಗ ಬಳಸಿ ಅನಿವಾರ್ಯ ಅಂತೇಳಿ. ಇನ್ನು ಬಳಸಲೇಬೇಕಾದಾಗ ಅದರ ಮೇಲುಗಡೆ ರೀಸೈಕ್ಲಿಂಗ್ ಪ್ಲಾಸ್ಟಿಕ್ ಅಂತ ಇರುತ್ತೆ, ಅಂದರೆ ರೀಸೈಕ್ಲೇಬಲ್ ಪ್ಲಾಸ್ಟಿಕ್ ಅಂತ. ಅದಕ್ಕೆ ವಿಜ್ಞಾನಿಗಳು ನಂಬರ್ ಕೊಟ್ಟಿದ್ದಾರೆ, ಅದು ನಂಬರ್ 7 ಬರುತ್ತೆ. ನಂಬರ್ 7ಕ್ಕಿಂತ ಮುಂಚಿನವು ಅವು ರೀಸೈಕಲ್ ಮಾಡಲಿಕ್ಕೆ ಕಷ್ಟಕರವಾದದ್ದು. ಅದಕ್ಕೆ ಆ ಥರದ ಪ್ಲಾಸ್ಟಿಕ್ಕನ್ನು ಬಳಸಬೇಡಿ. ರೀಸೈಕ್ಲೇಬಲ್ ಏನಿದಾವಲ್ಲ ಅವನ್ನು ಬಳಸಿ. ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿ
BPA ಫ್ರೀ ಪ್ಲಾಸ್ಟಿಕ್ ಅಂತ ಬರುತ್ತೆ. ವಿದೇಶಗಳಲ್ಲೆಲ್ಲ ಆ ಥರದ ಪ್ಲಾಸ್ಟಿಕ್ ಇವತ್ತು ಬಳಸ್ತಾ ಇದ್ದಾರೆ, ಆದರೆ ನಮ್ಮ ದೇಶದಲ್ಲಿ ಇವತ್ತು ಇನ್ನೂ ಅದು ಸಿಗ್ತಾ ಇಲ್ಲ. ಅದು ಆ ಪ್ಲಾಸ್ಟಿಕ್ಕನ್ನು ಬಳಸಿ ಬಳಸಲೇಬೇಕಾದಾಗ ಮಾತ್ರ. ನಾನು ಯಾವತ್ತೂ ಪ್ಲಾಸ್ಟಿಕ್ಕನ್ನು ಸಪೋರ್ಟ್ ಮಾಡೋನು ಅಲ್ವೇ ಅಲ್ಲ. ಅದಕ್ಕೆ ಪ್ಲಾಸ್ಟಿಕ್ ಎಲ್ಲ ವಸ್ತುಗಳು, ಪ್ಲಾಸ್ಟಿಕ್ ವಸ್ತುಗಳು ನಮ್ಮ ಪರಿಸರದಿಂದ, ನಮ್ಮ ಜೀವನ ಶೈಲಿಯಿಂದ ಹೊರಗೆ ಹೋಗಬೇಕು. ಈವನ್ ನಮ್ಮ ವೈದ್ಯಕೀಯ ಲೋಕದಲ್ಲಿ ಕೂಡ ನಮ್ಮ ಸಿರಿಂಜಸ್ಸು, ಬ್ಲಡ್ಡು, ಸಲೈನ್ ಇವನ್ನೆಲ್ಲ ಸ್ಟೋರ್ ಮಾಡುವಂತಹ ಬಾಟಲ್ಸ್ಗಳು ಕೂಡ ಪ್ಲಾಸ್ಟಿಕ್ ಫ್ರೀ ಆಗಬೇಕು ಅಂತೇಳಿ ಒತ್ತಾಯನ ನಾನು ಮಾಡ್ತೀನಿ. ಆದರೆ ಅನಿವಾರ್ಯವಾದಲ್ಲಿ ಸೊ ದಪ್ಪ ಪ್ಲಾಸ್ಟಿಕ್ಕನ್ನು ಬಳಸಿ, ತೆಳು ಪ್ಲಾಸ್ಟಿಕ್ಕನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ. ಆಮೇಲೆ BPA ಫ್ರೀ ಪ್ಲಾಸ್ಟಿಕ್ ಏನಾರ ಸಿಕ್ಕರೆ ಅದನ್ನು ಬಳಸಿ. ಆಮೇಲೆ ನಮ್ಮ ದೇಶದಲ್ಲಿ ಇವತ್ತು ನಾವು ನೋಡ್ತೀವಿ ಪ್ಲಾಸ್ಟಿಕ್ ಕೊಡದಲ್ಲಿ ನೀರಿಟ್ಕೊಂಡು ಅದೇ ನೀರ ಕುಡಿತಾರೆ. ನಮ್ಮ ದೇಶದಲ್ಲಿ ಹಳೆ ಕಾಲದಲ್ಲಿ ತಾಮ್ರದ ಕೊಡಗಳಲ್ಲಿ ನೀರಿಡ್ತಾಯಿದ್ರು. ತಾಮ್ರದ ದೊಡ್ಡ ದೊಡ್ಡ ಹಂಡೆ ಇರ್ತಾಯಿದ್ರು, ಅದರಲ್ಲೇ ನೀರಿಡ್ತಾಯಿದ್ರು. ಆ ನೀರಿನಲ್ಲಿ ತಾಮ್ರ ಬೆರೆತಿರುತ್ತೆ ನಮ್ಮ ನದಿಗಳಿಗೆ, ನದಿಗಳ ಮೂಲಕ ಹೋಗಬೇಕಾದಾಗ ಜನ ದುಡ್ಡು ಹಾಕ್ತಾಯಿದ್ರು ನದಿಗಳಿಗೆ. ಆ ದುಡ್ಡು ತಾಮ್ರದ ದುಡ್ಡು ಆಗಿರ್ತಿತ್ತು ಆಗಿನ ಕಾಲದಲ್ಲಿ. ಇವತ್ತಿಗೂ ಎಷ್ಟೋ ಜನ ದುಡ್ಡು ಹಾಕೋದು, ನದಿಗಳಿಗೆ ದುಡ್ಡು ಹಾಕೋದು ನೋಡ್ತೀವಿ. ಆದರೆ ಆ ಕಾಲದ ದುಡ್ಡೇ ಬೇರೆ, ಅದು ತಾಮ್ರದ ದುಡ್ಡು. ತಾಮ್ರ ನದಿಗಳ ನೀರಲ್ಲಿ ಸೇರಿಕೊಳ್ಳುತ್ತೆ. ಆ ನದಿಯ ನೀರನ್ನು ನಾವು ಊಟಕ್ಕೆ ಕುಡಿಲಿಕ್ಕೆ ಬಳಸ್ತಿದ್ವಿ. ಆ ತಾಮ್ರ ಸೇಯುಕ್ತ ನೀರು ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಮಾಡಲಿಕ್ಕೆ ಬಿಡುವುದಿಲ್ಲ. ಅದು ಬ್ಯಾಕ್ಟೀರಿಯಾಗಳು, ಫಂಗಸ್ಸು, ವೈರಸಸ್ಸು ಇವುಗಳೆಲ್ಲವನ್ನು ಅದು ಕೊಲ್ಲುತ್ತೆ. ತಾಮ್ರ ನ್ಯಾನೋ ತಾಮ್ರ ಅಂತ ಹೇಳ್ತೀವಿ, ನ್ಯಾನೋ ಕಾಪರ್ ಅಂತ ಹೇಳ್ತೀವಿ. ಇದು ಇತ್ತೀಚಿನ ವಿಜ್ಞಾನ ನ್ಯಾನೋ ಕಾಪರು ತುಂಬ ಆರೋಗ್ಯಕ್ಕೆ ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆಸಿದೆ. ಆದರೆ ಈ ವಿಚಾರ ನಮ್ಮ ಹಿರಿಯರಿಗೆ ಸಾವಿರಾರು ವರ್ಷಗಳ ಹಿಂದೆ ಗೊತ್ತಿತ್ತು. ಅವರು ತಾಮ್ರದಲ್ಲಿ ನೀರಿಟ್ಟು ಆ ನೀರನ್ನು ಕುಡಿತಾಯಿದ್ರು. ರಾತ್ರಿ ತಾಮ್ರದ ತಂಬಿಗೆಯಲ್ಲಿ ನೀರಿಟ್ಟು ಬೆಳಗ್ಗೆ ಅದನ್ನು ಕುಡಿತಾಯಿದ್ರು. ಈ ರೀತಿ ಮಾಡೋದ್ರಿಂದ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಆ ಚಾನ್ಸಸ್ಗೂ ತುಂಬ ಕಡಿಮೆ ಇರುತ್ತೆ. ಅದಕ್ಕೆ ಈ ಪದ್ಧತಿಯನ್ನು ನಾವು ಮತ್ತೆ ರೂಢಿಗೆ ತರಬೇಕು. ಬಸವ TVಯ ಸಮಸ್ತ ವೀಕ್ಷಕರು ತಾಮ್ರವನ್ನು ಪ್ಲಾಸ್ಟಿಕ್ ಬದಲಿ ತಾಮ್ರವನ್ನು ನೀರಿಡಲಿಕ್ಕೆ ಬಳಸ್ತೀರಾ ಅಂಥೇಳಿ ನಾನು ಆಶಿಸ್ತೇನೆ. ಅದೇ ರೀತಿ ಸ್ಟೀಲ್ ನಾವೆಲ್ಲ ಆಫೀಸ್ಗೆ ಹೋಗಲಿಕ್ಕೆ, ಮಕ್ಕಳಿಗೆ ಶಾಲೆಗೆ ಒಯ್ಯಲಿಕ್ಕೆ ನಾವು ಪ್ಲಾಸ್ಟಿಕ್ ಇದರಲ್ಲಿ ನೀರು ಕೊಟ್ಟು ಕಳಿಸ್ತೀವಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ. ಅದರ ಬದಲಿ ಈ ಚಿತ್ರದಲ್ಲಿ ತೋರಿಸಿದಂತೆ ಸ್ಟೀಲ್ ಬಾಟಲ್ಸು ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಅವುಗಳನ್ನು ತಾವು ಪ್ರೋತ್ಸಾಹಿಸಬೇಕು, ಅವುಗಳನ್ನು ಬಳಸಬೇಕು. ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೋಬೇಕು ಅಂತ, ಅದರಿಂದ ತುಂಬ ಅನುಕೂಲ ಆಗುತ್ತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವು ಪ್ಲಾಸ್ಟಿಕ್ಕಲ್ಲಿ ಮೈಕ್ರೋವೇವಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ, ಅದು ತಪ್ಪು. ಈ ಮಣ್ಣಿನ ಗಡಿಗೆಗಳನ್ನು ನಾವು ಬಳಸೋದರಿಂದ ನಮಗೆ ಆರೋಗ್ಯ ಸಿಗುತ್ತೆ. ಮಣ್ಣಿನಿಂದ ಮಾಡಿರೋದು, ಆ ಮಣ್ಣು ಭೂಮಿಯ ಅಡಿಯಿಂದ ಕೆರೆಯೊಳಗಿರೋ ನೀರೆಲ್ಲ ಹೋದ ನಂತರ ಅಲ್ಲಿ ಮಣ್ಣು ತೊಗೊಂತಾರೆ ಅವರು, ಅದು ಒಳ್ಳೆ ಮಣ್ಣಾಗಿರುತ್ತೆ. ಆ ಮಣ್ಣನ್ನು ಪಾತ್ರೆ ಮಾಡಿದ ನಂತರ ಅದನ್ನು ಬಿಸಿ ಮಾಡ್ತಾರೆ, ಸುಟ್ಟುಬಿಡ್ತಾರೆ. ಸುಟ್ಟಾಗ ಆ ಮಣ್ಣಿನಲ್ಲಿರೋ ಎಲ್ಲ ಬ್ಯಾಕ್ಟೀರಿಯಾಗಳು, ವೈರಸಸ್ಸು, ಫಂಗೈ ಅವೇನಿರುತ್ತೆ, ರೋಗಕಾರಕ ಕ್ರಿಮಿಗಳೇನಿರುತ್ತೆ ಅವೆಲ್ಲವೂ ಸತ್ತೋಗಿಬಿಟ್ಟಿರುತ್ತೆ. ಹೀಗಾಗಿ ಈ ಮಣ್ಣಿನಲ್ಲಿರೋ ಈ ಪಾತ್ರೆಗಳು ಅತ್ಯಂತ ಸ್ಟರೈಲ್ ಅಂತ ಹೇಳ್ತೀವಿ ನಾವು, ಅಂದರೆ ಅತ್ಯಂತ ಸೂಕ್ತ ಅಂತ ಅದು. ಅದರಿಂದ ಯಾವುದೇ ಕಾಯಿಲೆ ಒಬ್ಬರಿಂದ ಒಬ್ಬರಿಗೆ ಬರೋದಿಲ್ಲ ಅಂತ. ಅದರಲ್ಲಿ ನೀವು ಅಡುಗೆ ಮಾಡಿದರೆ ಆ ಅಡುಗೆ ಎರಡು ದಿನ ಆದರೂ ಕೆಡುವುದಿಲ್ಲ, ಯಾಕಂದರೆ ಅದರಲ್ಲಿ ಗಾಳಿ ಆಡ್ತಾ ಇರುತ್ತೆ. ಆಮೇಲೆ ಆ ಮಣ್ಣಿನಲ್ಲಿರೋ ಸತ್ವ ಏನಿರುತ್ತಲ್ಲ ಅದೆಲ್ಲವೂ ಅಡುಗೆಗೆ ಸೇರುತ್ತೆ. ಅದರಲ್ಲಿ ಸಾಕಷ್ಟು ಮಿನರಲ್ಸ್ ಇರುತ್ತೆ ಮಣ್ಣಿನಲ್ಲಿ. ಆ ಖನಿಜಗಳು ನಮ್ಮ ದೇಹದ ಆರೋಗ್ಯಕ್ಕೆ ಅತ್ಯಂತ ಉಪಯುಕ್ತ, ಅವುಗಳೆಲ್ಲವೂ ನಿಮ್ಮ ದೇಹಕ್ಕೆ ಸಿಗುತ್ತೆ. ಹೀಗಾಗಿಬಿಟ್ಟು ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಅದಕ್ಕೆ ಮಣ್ಣಿನ ಅಡುಗೆ ಪಾತ್ರೆಯಿಂದ ನಾವು ಅಡುಗೆ ಮಾಡಬೇಕು. ನೋಡಿ ಈ ಚಿತ್ರದಲ್ಲಿ ಪರದೆ ವಿದೇಶಿಗರು ಗಡಿಗೆಯಲ್ಲಿ ಅಡುಗೆ ಮಾಡ್ತಾರೆ, ಗ್ಯಾಸಲ್ಲಿ ಅಡುಗೆ ಮಾಡ್ತಾರೆ, ಸಾಧ್ಯ, ಖಂಡಿತವಾಗಲೂ ಸಾಧ್ಯ. ನೀವು ಲೋ ಫ್ಲೇಮ್ ಇಟ್ಕೊಳ್ಳಿ, ಕಡಿಮೆ ಉಷ್ಣತೆ, ಕಡಿಮೆ ಲೋವೆಸ್ಟು ಅದನ್ನು ಉರಿ ಇಟ್ಕೊಳ್ಳಿ. ಆವಾಗ ನಿಮಗೆ ಖಂಡಿತವಾಗಲೂ ಗಡಿಗೆ ಒಡೆಯೋದಿಲ್ಲ. ಇನ್ನು ಗಡಿಗೆ ಪಾತ್ರೆ ತೊಳಿಬೇಕಾದರೆ ಒಡೆಯುತ್ತೇನೋ ಇಲ್ಲವೋ, ಒಡೆಯುತ್ತೆ ಅಂತೇಳಿಬಿಟ್ಟು ಹೆದರಿಕೆಯಿಂದ ನೀವು ಸಾವಕಾಶವಾಗಿ ಕೆಲಸ ಮಾಡ್ತೀರ. ಹಿಂಗಾಗಿ ನಿಮ್ಮ ಆ್ಯಂಗ್ಸೈಟಿ, ಡಿಪ್ರೆಷನ್ನು ಇಂಥ ಕಾಯಿಲೆಗಳು ಕೂಡ ನಿಮಗೆ ಗುಣ ಆಗುತ್ತೆ. ತುಂಬ ಬೇಕಾದಷ್ಟು ಹಲವಾರು ವಸ್ತುಗಳಿದೆ ಪ್ಲಾಸ್ಟಿಕ್ ಬದಲಿಗೆ, ನಾವು ಅವನ್ನು ಬಳಸಬೇಕು, ನಮ್ಮ ಆರೋಗ್ಯವನ್ನು ರಕ್ಷಿಸ್ಕೋಬೇಕು ಅಂತೇಳಿ ಆಶಿಸ್ತಾ, ಈ ಕಾರ್ಯಕ್ರಮ ವೀಕ್ಷಿಸಿದ ಬಸವ TVಯ ಸಮಸ್ತ ವೀಕ್ಷಕ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿ.